ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಹಸುಗೂಸುಗಳ ಕಳ್ಳತನ ದಿನ ಕಳೆದಂತೆ ಜಾಸ್ತಿ ಆಗ್ತದೆ. ನಿನ್ನೆ ಕೂಡ ಹುಸೇನ್ ಸಾಬ್ ಶೇಖ್ ದಂಪತಿಯ 40 ದಿನದ ಹಸುಗೂಸು ಕಳ್ಳತನದ ವರದಿಯಾಗಿತ್ತು. ಈಗ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ವಿದ್ಯಾನಗರ ಠಾಣೆ ಪೊಲೀಸರು ತನಿಖೆಯನ್ನು ಕೈಗೆ ಎತ್ತಿಕೊಂಡಿದ್ದಾರೆ ಕೂಡ. ಇದೀಗ ತನಿಖೆಗೆ 3 ಪೊಲೀಸ್ ತಂಡಗಳ ರಚನೆ ಕೂಡ ಮಾಡಿದ್ದು. ಕಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯುವಾಗ ಅಪರಿಚಿತ ವ್ಯಕ್ತಿಯಿಂದ ಮಗು ಕಳುವಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಹೀಗಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಲಾಬುರಾವ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ಇದರಲ್ಲಿ ಹಾವೇರಿ ಇಲ್ಲಿ ಪಾಪ ಇವರು ಇಷ್ಟು ಬೆಳೆದು ಕಷ್ಟಪಟ್ಟಿದ್ರೆ ಇಲ್ಲಿ ನೋಡ್ರಪ್ಪ, ಬೆಂಡೆಕಾಯಿ ಬೆಳೆದಿದ್ದಾರಪ್ಪ ಆಪ ಹಳೇಕೋಟೆ ಅಂತ ಹಾನಗಲ್ ಪಟ್ಟಣದ ಹತ್ರ ಮೋಹನ್ ಕಮಾಟೆ ಅನ್ನೋರು 1.5 ಎಕರೆಯಲ್ಲಿ ಬೆಳೆದಿದ್ದಾರೆ. ಏನು ದೊಡ್ಡದೇನಲ್ಲ ಜಾಗ. ಇನ್ನೇನು ಕೈಗೆ ಬರ್ತಾಯಿದೆ ಫಸಲು ಅಂದಾಗ ದುಷ್ಕರ್ಮಿಗಳು ಯಾರೋ ಹೋಗಿ ಅದನ್ನು ಮಕಾಡೆ ಮಲಗಿಸ್ಬಿಟ್ಟಿದ್ದಾರೆ, ಎಲ್ಲ ಪಾಡದ ಬಿಸಾಕಿದ್ದಾರೆ, ಕಂಗಾಲಾಗಿ ಹೋಗಿದ್ದಾನೆ ಪಾಪ ರೈತ. ಶುಡ್ ಬಿ ಎ ಲೋಕಲ್ ರೈವಲ್ ರೀನೋ ಅಥವಾ ಹೊಟ್ಟೆ ಕಿವುಚ್ಕೊಂಡು ಸಾಯೋನು ಯಾವನೋ ಯಾರೋ ಇರಬೇಕು ಮೋಸ್ಟ್ಲಿ. ನನ್ನ ಪ್ರಕಾರ ಈ ಹಿಂಗೆ ಮಾಡ್ದೊಂದು ತಗಲಾಕ್ಕಂಡ್ರೆ ಮಾತ್ರ ಸರಿಯಾಗಿ ಕಲಿಸ್ಬೇಕು ಅವ್ರ ಪಾಠನ ಹೇಳ್ತೀನಿ. ಇದಕ್ಕಿಂತ ಇನ್ನೊಂದು ಪಾಪಕೃತ್ಯ ಇನ್ನೊಂದಿಲ್ಲ, ಇದು ವರ್ಸರ್ ದ್ಯಾನ್ ಮರ್ಡರ್. ಇದು ನನ್ನ ಪ್ರಕಾರ ಈ ಅಡಿಕೆ ಮರ ಕತ್ತರಿಸ್ಬಿಟ್ಟು ಬರೋದು, ತೆಂಗಿನ ಮರ ಕತ್ತರಿಸ್ಬಿಟ್ಟು ಬರೋದು, ಎಂಥ ಕಚಡಾಗಳಿರ್ಬೇಕು ಲೆಕ್ಕ ಹಾಕೊಳ್ಳಿ ಪಾಪ. ಯಾರ ಕಿಡಿಗಳಿಗೂ ಬಂದು ಇದು ಮಾಡಿಬಿಟ್ಟಾರೋ ನಮಗಂತೂ ಯಾವುದು ಮಾಹಿತಿ ಗೊತ್ತಿಲ್ಲ. ಇದು ಅಧಿಕಾರಿಗಳು ಬಂದು ತನಿಖೆ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಇದು ಮಾಡಬೇಕು. ಈಗ ಆಗದಂಗೆ ಮತ್ತೊಬ್ಬರಿಗೆ ಮತ್ತೆ ಯಾವುದು ಅನ್ಯಾಯ ಆಗಬಾರ್ದು. ಮತ್ತೆ ನಮ್ಮ ಈಗ ಪೊಲೀಸ್ನವರು ಏನು ಮಾಡೋಕ್ಕಾಗತ್ತೆ? ಹುಡುಕಕ್ಕೂ ಆಗಲ್ಲ. ಇನ್ನು ನಾವು ಇನ್ನು ಹೇಳ್ಕೊಂಡು ಹೋಗ್ಬೇಕಂಗಾರೆ ರೈತರಿಗೆ, ಯಾರ್ಯಾರು 1 ಎಕರೆ ಇದೆ ಎಲ್ಲ CCTV ಕ್ಯಾಮ್ರಾ ಕಳ್ರಪ್ಪ. ಇನ್ನು ಅದೊಂದು ಸ್ಟಾರ್ಟಾ? ಎಲ್ಲಾದರೂ ಕಂಡು ಕೇಳಿದ್ದೀವ ಇದನ್ನು ನಾವು ನಮ್ಮೂರು ಗದ್ದೆ ಹೊಲಕ್ಕೆಲ್ಲ CCTV ಕ್ಯಾಮ್ರಾ ಹಾಕೊಳ್ಳೋಕ್ಕೆ? ಹಿಂಗಾಗ್ತಾ ಹೋದ್ರೆ ಹೆಂಗಾಗತ್ತೆ ಸಾಧ್ಯ ಇದೆ?